ಸ್ನೇಹಿತರೆ, ನಮ್ಮದು ಟೀಮ್ ಲರ್ನರ್ಸ್. ಟೀಮ್ ಲರ್ನರ್ಸ್ ನಾವು ನಾಲ್ಕು ಜನ ಗೆಳೆಯರು ಇವತ್ತು ಈ ಒಂದು ಚಾರ್ಟ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಜೀವನೋತ್ಸಾಹ ತರಬೇತಿ ನಡೀತಲ್ಲ ಅದರ ಮುಖ್ಯ ಅಂಶಗಳನ್ನು ಇದರಲ್ಲಿ ನಾವು ಹಂಚ್ಕೊಳ್ಳೋಕೆ ಇಷ್ಟಪಟ್ಟಿದ್ದೀವಿ. ಮೊದಲನೇದಾಗಿ ಇಲ್ಲಿ ನಿಮಗೆ ಮಗ್ಗ ತೋರಿಸ್ತೀನಿ. ಈ ಕೈಮಗ್ಗದಲ್ಲಿ ಏನಂತಂದರೆ ಹಲವಾರು ಎಳೆಯ ನೂಲುಗಳು ಒಂದು ಸೂಕ್ತವಾದ ರೀತಿಯ ವಿನ್ಯಾಸಕ್ಕೆ ಆ ಎಲ್ಲ ನೂಲುಗಳನ್ನು ಬೆರೆಸಿ ಒಂದು ಅದ್ಭುತವಾದ ಒಂದು ಬಟ್ಟೆಯನ್ನು ನೇಯುವಂಥ ಕೆಲಸ. ಇವತ್ತು ನಾವು ಅಷ್ಟೇ, ಹಲವಾರು ವಿವಿಧ ಕ್ಷೇತ್ರಗಳಿಂದ ನಾವು ಬಂದಂತಹ ಎಲ್ಲ ಸ್ನೇಹಿತರು ತರಬೇತಿಯಲ್ಲಿ ಒಟ್ಟಾಗಿ ಈ ತರಬೇತಿ ನಂತರ ಒಬ್ಬ ಒಳ್ಳೆಯ ಹೊಸ ವ್ಯಕ್ತಿಯಾಗಿ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾದರಿಯಾಗಿ ಒಬ್ಬ ಬಟ್ಟೆಯ ರೀತಿ ನಾವು ಸಹ ಹೊಸ ವ್ಯಕ್ತಿತ್ವಗಳಾಗಿ ರೂಪೋದಕ್ಕೆ ಸಾಧ್ಯ ಆಯಿತು. ಇನ್ನು ಈ ತರಬೇತಿ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನು ತೊಡಗಿಸ್ಕೊಂಡ್ವಿ. ಆ ಚಟುವಟಿಕೆಗಳೆಲ್ಲವೂ ನಮಗೆ ಸಹ ಕಲಿಕೆಯ ಒಂದು ಭಾಗವಾಗಿಯೇ ಇತ್ತು. ಹಲವಾರು ನಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ನಾವು ಕಲಿತಂತಹ ಎಷ್ಟೋ ವಿದ್ಯೆಗಳು ಸಹ ಈ ಸಂದರ್ಭದಲ್ಲಿ ನಮಗೆ ನೆನಪಾಯಿತು. ಇಲ್ಲಿ ಎಲ್ಲರೂ ಸಹ, ಎಲ್ಲ ವಯೋಮಾನದವರು ಸಹ, ಎಲ್ಲ ಹಮ್ಮು ಬೆಂಬೆಗಳನ್ನು ಬಿಟ್ಟು ಒಬ್ಬ ಕಲಿಕಾ ವಿದ್ಯಾರ್ಥಿಯ ಮನೋಸ್ಥಿತಿಯ ರೀತಿಯಲ್ಲಿ ಇಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಅವರಲ್ಲಿ ಕಲಿಕೆಯ ಉತ್ಸಾಹನೂ ಹೆಚ್ಚಿಸ್ತು ಮತ್ತು ಅವರಲ್ಲಿನ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಬೆಳಗ್ಗೆ ಎಲ್ಲರೂ ಒಂಥರ ಮುದುಡಿದ ರೀತಿ ಬಂದಂತಹವರು ಸಂಜೆ ಹೊತ್ತಿಗೆ ಆಗ್ತಾ ತರಬೇತಿ ಕಾರ್ಯಕ್ರಮ ಮುಂದೆ ಹೋಗ್ತಾ ಹೋಗ್ತಾ ಅವರಲ್ಲಿ ಹಲವಾರು ಬಣ್ಣಗಳು ಅವರಲ್ಲೇ ಮೂಡ್ತಾ ಹೋಗ್ತು. ವ್ಯಕ್ತಿತ್ವಕ್ಕೆ ಹೊಸ ಹೊಸ ಆಯಾಮಗಳು, ಬಣ್ಣಗಳು ಅವರಲ್ಲಿ ರೂಪಿಸ್ತಾ ಹೋಯಿತು. ಆಮೇಲೆ ಜೀವನಾನ ಅವರು ಈಗ ಕೆಲವರು ಆಗಲೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಇನ್ನು ಕೆಲವರು ವೃತ್ತಿಲಿ ತೊಡಗಿದ್ದಾರೆ. ಅವರು ಜೀವನ ಮತ್ತು ಅವರ ವೃತ್ತಿ ಮತ್ತು ಅವರ ಆಸಕ್ತಿಗಳು ಹವ್ಯಾಸಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ನ ಈ ತರಬೇತಿ ಕಾರ್ಯಕ್ರಮದಲ್ಲಿ ಕಲ್ತ್ಕೊಂಡ್ರು. ಅವ್ರಿಗೆ ಕೆಲವರಿಗೆ ಜೀವನದ ಒತ್ತಡಗಳ ನಡುವೆ ಹಲವಾರು ವಿಚಾರವಾಗಿ ಅವರ ಹವ್ಯಾಸಗಳ ಜೊತೆಗೆ, ಅವರ ಆಸಕ್ತಿಗಳ ಜೊತೆಗೆ ಅವ್ರಿಗೆ ಅಥವಾ ಇತರ ತರಬೇತಿ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗವಹಿಸೋದಕ್ಕೆ ಕಷ್ಟ ಆಗ್ತಿತ್ತು. ಅಂತಹ ವ್ಯಕ್ತಿಗಳು ಸಹ ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ನ ನಾವಿಲ್ಲಿ ಕಲ್ತ್ಕೊಂಡಿದ್ದೇವೆ. ಮುಂಜಾನೆ ನಾವಿದ್ದಕ್ಕೂ ಮತ್ತು ಸಂಜೆ ನಾವು ಬದಲಾವಣೆ ಆಗಿರೋ ವಿಚಾರಕ್ಕೂ ಬಹಳ ಅಜಗಜಾಂತರವಾದ ವ್ಯತ್ಯಾಸ ಇದೆ ಅಂತ ಅವರು ಹೇಳ್ತಾರೆ. ಇನ್ನು ಎಷ್ಟೋ ಜನಕ್ಕೆ ಪ್ರಥಮ ಹೊಸತಾಗಿತ್ತು ಮೈಕ್ ಹಿಡಿಯುವಂತಹ ಒಂದು ಅವಕಾಶ. ಇಲ್ಲಿ ಸಹ ಆ ವೇದಿಕೆಯಲ್ಲಿ ಅವರಿಗೆ ಸಿಕ್ಕಂತ ಅವಕಾಶಗಳಲ್ಲಿ ಆ ಎಲ್ಲ ಭಯಗಳನ್ನೆಲ್ಲ ಬಿಟ್ಟು ಅವರಿಗೆ ತೋಚಿದಂತಹ, ಅವರು ತಿಳುವಳಿಕೆಯಲ್ಲಿ ಬಂದಂತಹ ವಿಚಾರಗಳನ್ನ ವೇದಿಕೆಯಲ್ಲಿ ಎಲ್ಲರ ಮುಂದೆ ಮಂಡಿಸ್ತಾ ಇದ್ದಿದ್ದು ಶಿಬಿರಾರ್ಥಿಗಳಿಗಂತೂ ಬಹಳ ಅವರಿಗೆ ಮತ್ತಷ್ಟು ಉತ್ಸಾಹ ಚಿಲುಮೆ ನೀಡ್ತಾ ಇತ್ತು. ನಾವು ಈ ತರಬೇತಿ ಶಿಬಿರದಲ್ಲಿ ಇವತ್ತಿನ ಜೀವನೋತ್ಸಾಹದಲ್ಲಿ ಇದ್ದಂತಹ ಎಲ್ಲ ಸ್ನೇಹಿತರು ಎಲ್ಲರೂ ಸಮ್ಮಿಲನವಾಗಿದ್ದು ಚಟುವಟಿಕೆಗಳಿರಲಿ, ಆ ಕ್ರೀಡೆಗಳಿರಲಿ, ಆಟ ಪಾಠಗಳಲ್ಲೆಲ್ಲ ಒಟ್ಟಾಗಿದ್ದು ಈ ಶಿಬಿರನ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಒಂದೇ ಮನಸ್ಥಿತಿಯಿಂದ ಸೇರ್ಕೊಂಡಿದ್ವಿ. ಈ ಇದೆಲ್ಲ ಏನಾಯಿತು ಅಂತ ಹೇಳಿದ್ರೆ, ಈ ತರಬೇತಿ ತಗೊಳ್ತಾ ಲೈಫ್ ಈಸ್ ಕಲರ್ಫುಲ್ ಅಂತ ಎಷ್ಟೋ ಜನಕ್ಕೆ ಆಗಲೇ ಅನ್ನಿಸ್ಬಿಟ್ಟಿದೆ. ಈ ಲೈಫ್ ಈಸ್ ಕಲರ್ಫುಲ್ ಅನ್ನೋದು ಯಾಕಾಯಿತು ಅಂದರೆ, ಎಲಿಗೆನ್ಸ್ ಈಸ್ ದ ಓನ್ಲಿ ಬ್ಯೂಟಿ ದಟ್ ನೆವರ್ ಫೇಡ್ಸ್ ಅನ್ನೋ ಒಂದು ವಿಚಾರವಾಗಿ ಲೈಫ್ ಈಸ್ ಕಲರ್ಫುಲ್ ಅನ್ನೋದು ನಮ್ಮ ಎಲ್ಲ ಶಿಬಿರಾರ್ಥಿಗಳಲ್ಲಿ ಹೆಚ್ಚಿನ ಆತ್ಮವಿಶ್ವಾಸನ ಉಂಟು ಮಾಡ್ತಾ ಇದೆ ಅನ್ನೋದು ಸಹ ನಮಗೆ ಹೆಮ್ಮೆ. ಈ ತರಬೇತಿಯ ಎಲ್ಲ ಸಂಪೂರ್ಣ ಕೊನೆಯಲ್ಲಿ ಏನಾಯಿತು ಫಲ ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ರೀತಿ ಅಮೃತ ಫಲ ಸಿದ್ಧಿಸಿದಾಗಿನೇ. ಯಾಕೆಂದರೆ ಎಷ್ಟೋ ಜನಕ್ಕೆ ತರಬೇತಿನೇ ಹೊಸದು, ಅಥವಾ ತರಬೇತಿಯ ಬಗ್ಗೆ ತಿಳ್ಕೊಂಡಿದ್ದವ್ರಿಗೆ ಒಂದು ರೀತಿ ಅಮೃತ ಫಲ ಸಿಕ್ಕಂತಹ ಆನಂದ ಇದೆ. ಅವರ ಒಬ್ಬ ಹೊಸ ವ್ಯಕ್ತಿತ್ವನ ರೂಪಿಸುವಂಥ ಅವಕಾಶ ಇದೆ ಈ ತರಬೇತಿಯಲ್ಲಿ ಆಯಿತು. ಅವರು ಸಹ ನಾನು ಸ್ಟಾರ್ ಆಗ್ತೀನಿ, ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡ್ತೀನಿ ಅಂತೇಳಿ ಈಗ ಸಾಧನೆಗೆ ಮುಂದಾಗ್ತಿದ್ದಾರೆ. ಆ ಎಲ್ಲ ನನ್ನ ಸ್ನೇಹಿತರಿಗೆ ಶುಭವಾಗಲಿ. ಈ ತರಬೇತಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.